ಶಂಕರದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ? ಡಾಕ್ಟರ್ ಬ್ರೋ ಈ ಹೆಸರು ಸೋಷಿಯಲ್ ಮೀಡಿಯಾದ ಮುಖಾಂತರ ಎಲ್ಲರಿಗೂ ಚಿರಪರಿಚಿತ. ಹೌದು, ವಿವಿಧ ದೇಶಗಳ ಕುರಿತಾಗಿ ವ್ಲಾಗಿಂಗ್ ಮಾಡುವವರ ವಿಡಿಯೋ ನೋಡುವಂತಹ ಪ್ರತಿಯೊಬ್ಬರಿಗೂ ಚಿರಪರಿಚಿತ ಹೆಸರು. ಡಾಕ್ಟರ್ ಬ್ರೋ ಎಂದೇ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಿರುವ ಯುವಕ ಗಗನ್ ಶ್ರೀನಿವಾಸ್ ಅವರು ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಕನ್ನಡದಲ್ಲೇ ಮಾತನಾಡ್ತಾ ಜಗತ್ತಿನ ನಾನಾ ದೇಶಗಳ ಪರಿಚಯವನ್ನ ಜನರಿಗೆ ಮಾಡಿಕೊಡುವ ತಮ್ಮ ವಿಶಿಷ್ಟ ವಿಡಿಯೋಗಳಿಂದ ಇಂದು ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದು ಯೂಟ್ಯೂಬ್ನಲ್ಲಿ ಲಕ್ಷಾಂತರ ಜನರ ಮೆಚ್ಚುಗೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಇದೀಗ ಡಾಕ್ಟರ್ ಬ್ರೋ ಬೇರೆಯವರಿಗೆ ಸಹಾಯ ಮಾಡಿ ಅವರಿಂದಲೇ ತನಗೆ ನಂಬಿಕೆ ದ್ರೋಹ ಹೇಗೆ ಆಯ್ತು ಅನ್ನೋ ವಿಚಾರವನ್ನ ಒಂದು ಸುದೀರ್ಘ ಪೋಸ್ಟ್ ನಲ್ಲಿ ಸವಿವರವಾಗಿ ಬರೆದುಕೊಂಡು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ಗಗನ್ ಶ್ರೀನಿವಾಸ್ ಅವರು ಈ ಹಿಂದೆ ಅಫ್ಘಾನಿಸ್ತಾನದ ತಾಲಿಬಾನ್ ಇಂದ ಹೆದರಿ ದುಬೈಗೆ ಓಡಿ ಬಂದಿದ್ದ ಮತ್ತೊಬ್ಬ ಬ್ಲಾಗರ್ ಲೋಹಿತ್ ಕನ್ನಡ ಟ್ರಾವೆಲರ್ಗೆ ಧೈರ್ಯ ತುಂಬಿ ಅವರ ಚಾನೆಲ್ ನಲ್ಲಿ ಅವರೊಂದಿಗೆ ವಿಡಿಯೋ ಮಾಡಿ ಅವರಿಗೆ ಸಪೋರ್ಟ್ ಮಾಡಿದ್ದ ವಿಷಯವನ್ನ ತಿಳಿಸಿದ್ದಾರೆ. ಆದ್ರೆ ಈಗ ತಾನು ಸಪೋರ್ಟ್ ಮಾಡಿದ ಬ್ಲಾಗರ್ ನಿಂದಲೇ ಮೋಸ ಹೋದದನ್ನ ಕೂಡ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಗಗನ್ ಅವರು. ಹೌದು, ಡಾಕ್ಟರ್ ಬ್ರೋ ತಾಂಜೇನಿಯಾಕ್ಕೆ ಹೋಗುವಾಗ ಲೋಹಿತ್ ಅವರು ತಾಂಜೇನಿಯಾದ ಹಾಡ್ರಿ ಟ್ರೈಬ್ ಬಗ್ಗೆ ವಿಡಿಯೋ ಮಾಡ್ತೀರಾ ಅಂತ ಕೇಳಿದಾಗ ಡಾಕ್ಟರ್ ಬ್ರೋ ಹೌದು, ಅದ್ರ ಬಗ್ಗೆನೆ ತಾನು ರಿಸರ್ಚ್ ಮಾಡ್ತಾ ಇದ್ದು ಭಾನುವಾರ ಅಲ್ಲಿಗೆ ಹೋಗೋದಾಗಿ ಹೇಳಿದ್ರಂತೆ. ಆದ್ರೆ ಲೋಹಿತ್ ಅವರು ತಾನಿದ್ದ ಕಡೆಯಿಂದ ಬಹಳ ಬೇಗ ತಾಂಜೇನಿಯಾಕ್ಕೆ ಬಂದು ಡಾಕ್ಟರ್ ಬ್ರೋ ಎಡಿಟ್ ಮಾಡ್ತಾ ಇದ್ದಂತ ಹಾಡ್ಜಿ ಟ್ರಬ್ ನ ಕುರಿತಾಗಿ ಹೊಸ ವಿಡಿಯೋ ಮಾಡಿ ಮಾರನೇ ದಿನವೇ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಒಂದು ವಾರದಿಂದ ಅಲ್ಲಿದ್ದು ಡಾಕ್ಟರ್ ಬ್ರೋ ಅವರು ಮಾಡಿದಂತಹ ಎಲ್ಲಾ ಕೆಲಸವನ್ನ ಹಾಳ್ ಮಾಡಿದ್ದಾರೆ. ಎಸ್, ಇದೇ ವಿಚಾರವಾಗಿ ಡಾಕ್ಟರ್ ಬ್ರೋ ಬೇಸರದಿಂದ ಮಾನವೀಯತೆ ಇರುವ ಯಾವುದೇ ವ್ಯಕ್ತಿ ಎಂತಹ ಕೆಲಸ ಮಾಡ್ತಾ ಇರ್ಲಿಲ್ವೇನೋ, ಎಲ್ಲಾ ನ್ಯೂಸ್ ಚಾನೆಲ್ ಇಂಟರ್ವ್ಯೂಗೆ ಕರೆದಿದ್ರು, ಕನಿಷ್ಠ 100 ಜನ ಯೂಟ್ಯೂಬರ್ಸ್ ಕೊಲಾಬ್ರೇಷನ್ಗೆ ಕರೆದಿದ್ರು, ಎಲ್ಲವನ್ನ ಬಿಟ್ಟು ಲೋಹಿತ್ ಕನ್ನಡ ಟ್ರಾವೆಲರ್ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದೆ, ನನಗೆ ಅವರು ಕೊಟ್ಟಂತ ಬಹುಮಾನವಿದು, ಧನ್ಯವಾದ. ಲೋಹಿತ್ ಕನ್ನಡ ಟ್ರಾವೆಲರ್ ಧನ್ಯವಾದ. ಶಾರ್ಟ್ಸ್ ಚಾನೆಲ್ಸ್ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಇನ್ ಮುಂದೆಯಾದ್ರೂ ಸಹಾಯ ಮಾಡಿದವರಿಗೆ ಯಾವತ್ತೂ ನಂಬಿಕೆ ದ್ರೋಹ ಮಾಡಬೇಡಿ ಅನ್ನೋದನ್ನ ಬರೆದಿದ್ದಾರೆ. ನಿಮಗೂ ಕೂಡ ಈ ತರಹದ್ದೇ ಒಂದು ನಂಬಿಕೆ ದ್ರೋಹ ಆಗಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.